ನೋಡಿ ನಿಮ್ಮ ಪ್ರೀತಿಯ ಭವಾನಿ ರಾಜ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಹೇಳಿ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಟೈಮ್ ಆಗಿರೋದು ಸಂಜೆ 4 ಗಂಟೆ. ಸೊ ಈಗ ಏನಕ್ಕೆ ವ್ಲಾಗ್ ಅನ್ನ ಶುರು ಮಾಡಿದ್ದು, ಆ್ಯಂಡ್ ಇವತ್ತು ಬಂದು ಮಂಡೆ ಆಯ್ತಾ. ಸೊ ನನಗೆ ಒಂಥರ ಹೊಸದು ಅನ್ನಿಸ್ತದೆ, ಒಂದು ರೀತಿ ಕಮ್ ಬ್ಯಾಕ್ ಮಾಡಿರೋ ಥರ, ಬಿಕಾಸ್ ಟ್ರೈಪೋಡಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿ ಪ್ರಾಪರ್ ಇಂಟ್ರೋನು ತಗೋತಾ ಇದ್ದೀನಿ. ಸೊ ನೀವು ನೋಡಿದಾಗೆ ಲಾಸ್ಟ್ ಫ್ಯೂ ವ್ಲಾಗ್ಸ್ ಎಲ್ಲನೂ ಬರೀ ಸೆಲೆಬ್ರೇಷನ್ನು, ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಆ್ಯಂಡ್ ಕೆಲವೊಬ್ರು ಕೂಡ ಕೇಳಿದ್ರಿ ಹೇಗಿದ್ದೀರಾ ಅಕ್ಕ ಅಂತ. ಇವಾಗ ಐ ಆಮ್ ಆಲ್ ರೈಟ್. ಒಂದು ನಿಮಿಷ, ಅದು ಗಾಯ ಎಲ್ಲ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಕಿತ್ಕೊಂಡು ಬರ್ತದೆ. ನಾವು ಐ ಆಮ್ ಫೈನ್. ಸೊ ಅದೇ ಪೇನಲ್ಲೇನೇ ಇರೋಕ್ಕಾಗತ್ತಾ, ಕಮೌಟ್ ಆಗಲೇಬೇಕು. ಸೊ ಐ ಆಮ್ ಆಲ್ ರೈಟ್ ನಾವ್ ಆ್ಯಂಡ್ ಫೈನ್. ಎಲ್ಲ ಕೆಲಸನೂ ನಾನೇ ಮಾಡ್ಕೋತೀನಿ ಈಗ, ಪಾಪ ರಾಜು ಏನು ಹೇಳೋದಿಲ್ಲ. ಸೊ ಯಾ, ಇದನ್ನೆಲ್ಲ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ವ್ಲಾಗನ್ನು ಶುರು ಮಾಡ್ತೀನಿ ನನ್ನ ಡೈಲಿ ರುಟೀನ್ ಜೊತೆಗೆ. ಹಾಗೆ ತಮ್ಮಲೇ ನೋಡಿ ಕೂಡ ಗೊತ್ತಾಗಿದೆ ಅಲ್ವಾ, ಸೊ ಬುಡ್ಡುದು 2nd ಇಯರ್ ಬರ್ತ್ಡೇ. ಸೊ ಅದ್ರ ಸಲುವಾಗಿ ಇವತ್ತಿನ ವ್ಲಾಗಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಬುಡ್ಡುದು ಬರ್ಡೇ ಯಾವಾಗ, ಬಟ್ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಏನು ಎತ್ತಾ ಇಲ್ಲ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ಆಯಿತಾ. ಸೊ ಇನ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲನೂ ಅವನ ಒಂದು ಬರ್ಡೇ ರಿಲೇಟೆಡ್, ಲೈಕ್ ಬರ್ಡೇ ಸೀರೀಸ್ ಥರನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಆಫ್ಟರ್, ಸೊ ಅಂದರೆ ಇದೆಲ್ಲ ಆದಮೇಲೆ ವರಮಹಾಲಕ್ಷ್ಮಿದು ಅದು ಇದು ಅಂತ ಇನ್ಮುಂದೇನಾದರೂ ಕನ್ಸಿಸ್ಟೆನ್ಸಿಗೆ ವ್ಲಾಗ್ಸ್ ಎಲ್ಲ ಮಾಡ್ತಾ ಡೆಫಿನೆಟ್ಲಿ ನಿಮ್ಮ ಜೊತೆ ತುಂಬ ಎಂಗೇಜಿಂಗ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೋಪ್ ಫುಲ್ಲಿ. ಸೊ ಯಾ, ಇದನ್ನೆಲ್ಲ ಹೇಳ್ತಾ ಇವತ್ತೀಗ ಕಂಪ್ಲೀಟ್ಲಿ ರೆಡಿ ಆಗಿದ್ದೀನಿ, ಸಿಂಪಲ್ ಆಗಿನೇ ರೆಡಿ ಆಗಿದ್ದೀನಿ, ಏನು ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ. ಸ್ವಲ್ಪ ಹೇರ್ ಫಸ್ಟ್ ಸರ್ವಿಸ್ ತೊಗೋಬೇಕು, ಇನ್ನೂ ಹೋಗಿಲ್ಲ, ಹೋಗಬೇಕು, ಈ ವೀಕಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಈಗ ರಾಜು ಬುಡ್ಡನ್ನ ಪಿಕ್ ಮಾಡಿ, ಐ ಮೀನ್ ಲಡ್ಡುನ ಪಿಕ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ ಸ್ಕೂಲಿಂದ. ಈಗ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಈಗ ಹೊರಡಬೇಕು ಶಾಪಿಂಗ್ಗೆ. ಸೊ ಎಲ್ಲಿ ಹೇಗೆ ಏನು ಎತ್ತಾ ಇಲ್ಲ ಅಂತ ಎಲ್ಲನೂ ಇವತ್ತಿನ ನನ್ನ ಅಜ್ಜೆ ಕೂಡ ಕಂಪ್ಲೀಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಸೊ ಫುಲ್ ಆಗಿ ನೋಡಿ, ಮಿಸ್ ಮಾಡಿಬಿಡಿ. ಸದ ಬ್ಲಾಗ್ ನಾನು ಈ ಥರ ಬ್ರೇಕ್ ತೊಗೋತೀನಿ, ಮತ್ತು ಕಂಟಿನ್ಯೂಸ್ ಆಗಿ ಏನು ಬ್ಲಾಗ್ಸನ್ನು ಶೇರ್ ಮಾಡೋದಕ್ಕಾಗ್ತಿಲ್ಲ ಅಂತ. ಸೊ ಒಂದು ಮೇಜರ್ಲಿ ನನ್ನ ಫೋನ್ ಸ್ಟೋರೇಜ್ ಬಂದು ತುಂಬಾ ಸಿಕ್ಕಾಪಟ್ಟೆ ಕೈ ಕೊಡ್ತಾ ಇತ್ತು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಏನೊಂದು ಕೂಡ ಶೂಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಷ್ಟೊಂದು ಏನಂತ ಹೇಳಿದ್ರೆ, ಟೈಮೇ ಸರಿ ಇಲ್ಲ, ಏನಂತ ಗೊತ್ತಿಲ್ಲ. ಸೊ ಗಾಡಿದಲ್ಲೆಲ್ಲ ಬಿದ್ದಿದ್ದೀನಿ ನೋಡ್ಬೋದು, ಗಾಡಿಲೆಲ್ಲ ಬಿದ್ದು ಗಾಡಿಗೂ ಕೂಡ ಏಟಾಗಿದೆ, ಆ್ಯಂಡ್ ಕೈಗೆ ಕಾಲಿಗೆ ಎಲ್ಲ ಸ್ವಲ್ಪ ಅಂದರೆ ಮೇಜರ್ ಅಲ್ದಿದ್ರು ಕೂಡ ಮಿನಿ ಆಗಿ ನನಗೆ ಒಂದಷ್ಟು ಫ್ರ್ಯಾಕ್ಚರ್ಸ್ ಆಗಿರೋದ್ರಿಂದ ನನಗೆ ನಾನು ಕಂಪ್ಲೀಟಾಗಿ ರೆಸ್ಟ್ ತೊಗೋಬೇಕಾಗಿತ್ತು. ಆ್ಯಂಡ್ ಲಡುಗು ಕೂಡ ಎವ್ರಿ ಡೇ ಸ್ಕೂಲ್ ಇರುತ್ತೆ, ಈವನ್ ಈಗ ವೀಕೆಂಡ್ ಎಲ್ಲ ಸ್ಕೂಲ್ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ನನ್ನ ಒಂದು ರುಟೀನ್ ಆಗಿರ್ಬೋದು, ಏನೇ ಒಂದು ಸ್ಪೆಷಲ್ ಥಿಂಗ್ ಆಗಿರ್ಬೋದು, ಏನೂ ಶೂಟ್ ಮಾಡ್ಕೊಂಡು ಶೇರ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ದಿನಗಳನ್ನೋದು ಸಮಯ ಅನ್ನೋದು ಎಲ್ಲನೂ ನಾವು ಅಂದ್ಕೊಂಡಂಗಿರೋ ಹಾಗಿದ್ರೆ ಎಲ್ರಿಗೂ ಏನೂ ತೊಂದರೆ ಆಗ್ತಾನೇ ಇರಲಿಲ್ಲ. ಸೊ ಬಂದಂಗೆ ನಾವು ಇರೋದನ್ನು ನಾವು ಸ್ವೀಕರಿಸಬೇಕಾಗುತ್ತೆ. ಸೊ ಆ ಒಂದು ಇದರಲ್ಲಿ ನನಗೆ ಬ್ಯಾಡ್ ಟೈಮ್ ಅನ್ನೋ ಹಾಗೆ ಈ ಒಂದು ವಾರ ಪಾಸ್ಟ್ ಏನಿದೆ ತುಂಬಾ ಬ್ಯಾಡಾಗಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗೋಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ರಾಜು ಮಕ್ಕಳು ಅಷ್ಟೇ ಮನೇಲಿರೋದ್ರಿಂದ ಏನೊಂದೂ ಅಷ್ಟೇ ನಾವೇ ಕೆಲಸಗಳನ್ನು ಶೇರ್ ಮಾಡ್ಕೊಬೇಕಾಗಿತ್ತು. ಹಾಗೆ ಬುಡ್ಡು ಬರ್ಡೇ ಕೂಡ ನಿಯರ್ ಬೈ ಇರೋದ್ರಿಂದ ಸಕ್ಸಸ್ಫುಲಿ ಅದನ್ನು ಕೂಡ ಚೆನ್ನಾಗಿ ಮಾಡಬೇಕನ್ನೋ ಆಸೆ ಪ್ರತಿಯೊಂದು ಇತ್ತು. ಆ ಒಂದು ಸಂದರ್ಭದಲ್ಲಿ ನನಗೆ ಈ ಥರ ಆಗಿದ್ದು ಸಿಕ್ಕಾಪಟ್ಟೆ ಹರ್ಟ್ ಆಯಿತು, ತುಂಬಾ ಪೇಯ್ನು, ತುಂಬಾ ನೋವು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ. ಸೊ ಹಾಗಾಗಿನೇ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಸೊ ಈ ಒಂದು ವಿಷಯ ಈಗ ಇನ್ಮುಂದೆ ನಾನು ಮತ್ತೆಲ್ಲ ಬ್ಲಾಗ್ಸನ್ನು ಶೇರ್ ಮಾಡಬೇಕಲ್ವ. ಸೊ ಹಾಗಾಗಿ ಈ ಒಂದು ರೀಸನ್ ಏನಕ್ಕೆ ಇಷ್ಟು ದಿನ ನಾನು ಬ್ಲಾಗ್ ಆಗ್ತಿರಲಿಲ್ಲ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸುಜ್ಜಿ ಅಕ್ಕ ಬಜ್ಜಿ ಹಾಗೆ ಆನಿಯನ್ ಅಂದ್ರೆ ಇದು ರೆಡಿ ಬಜ್ಜಿ ಮಾಡೋ ಮಸಾಲ ಬರುತ್ತಲ್ವಾ, ಸೊ ಅದರಲ್ಲಿ ಮಾಡಿ ಬಜ್ಜಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ವೀಟ್ ಇದು ಆಯ್ತಾ. ಸೊ ಇದು ಪುಟ್ಟು ಸ್ವೀಟ್ ಅಂತ ಹೇಳ್ತಾರೆ. ಸೊ ಅಂದರೆ ರಾಗಿ ಹಸಿಟ್ಟಲ್ಲಿ ಮಾಡುವಂಥದ್ದು, ಮತ್ತು ಶುಗರ್ ಮತ್ತು ಕೋಕೋನೆಟ್ ಹಾಕ್ಬಿಟ್ಟು ಮಾಡುವಂಥದ್ದು. ಆಯ್ತಾ, ಅಯ್ಯೋಯ್ಯೋ, ಅಲ್ಟಿಮೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಅವ್ರು ನಂಗೆ ವಿಡಿಯೋ ನೋಡ್ತಿರ್ತಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಈ ಬಾಕ್ಸಲ್ಲಿ ಈಗ ರಿಟರ್ನ್ ನಾನೇನಾದರೂ ನೆಕ್ಸ್ಟ್ ನಾಳೆ ಕೊಡಬೇಕಾದ್ರೆ ಡೆಫಿನೆಟ್ಲಿ ಮಾಡಿಕೊಡ್ಬೇಕು. ಆ್ಯಂಡ್ ನಾನು ಅಂದ್ಕೊಂಡೆ ಅಲ್ಲೇ ಹೊರಗಡೆ ಹೋಗಬೇಕಾದ್ರೆ ಬುಡ್ಡುಗೆ ಸಾರಿ ಲಡ್ಡುಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ, ಇದೇ ಸ್ನ್ಯಾಕ್ಸ್ ಆಗೋಯ್ತಿನ.
ಬುಡ್ಡುದು 2 ವರ್ಷದ ಬರ್ತ್ಡೇ ಬಂದು 24th ವೆಡ್ನಸ್ಡೇ ಇರುತ್ತೆ, ಬಟ್ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು 28th ಆನ್ ಸಂಡೇ. ಬಿಕಾಸ್ ವೀಕ್ ಡೇಸ್ ಆಗಿರೋದ್ರಿಂದ ಯಾರಿಗೂ ಬರೋದಕ್ಕೆ ಅನುಕೂಲ ಇರಲ್ಲ, ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಸಂಡೇ ಆದರೆ ಫ್ರೀ ಇರುತ್ತೆ ಮತ್ತು ಹಾಲಿಡೇ ಕೂಡ ಇರುತ್ತೆ, ಬರ್ತಾರೆ ಅಂತ ಡಿಸೈಡ್ ಮಾಡಿ ನಾವು ಸಂಡೇಗೆ ಬುಕ್ ಮಾಡಿದ್ವಿ. ಅದರಲ್ಲೂ ನಾವು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು ನಮ್ಮ ಕಮ್ಯುನಿಟಿಲಿ ಇರುವಂತಹ ಕ್ಲಬ್ ಹೌಸ್ ಪಾರ್ಟಿ ಹಾಲಲ್ಲೇ. ಸೊ ಹಾಗಾಗಿ ಮೊದಲೇ ತುಂಬ ಬುಕ್ಕಿಂಗ್ಸ್ ಆಗಿಬಿಡುತ್ತೆ, ಬಟ್ ನಾವು ಆ ಒಂದು ಪಾರ್ಟಿ ಹಾಲ್ನ ಮಾತ್ರ ಒಂದು ಫ್ಯೂ ಡೇಸ್ ಮುಂಚೆನೇ ಬುಕ್ಕಿಂಗ್ ಮಾಡಿಟ್ಕೊಂಡಿದ್ವಿ. ಫೈನಲಿ ಪ್ಲೀಸ್ ಫೈನಲೈಸ್ ಆದರೆ ಮತ್ತೆ ಎಲ್ಲರೂ ನಾವು ನೋಡ್ಕೊಳ್ಬೋದು ಅಂತ. ಸೊ ಇಷ್ಟು ಡೇಟ್ ನಾವು ಯಾವಾಗ ಬುಡ್ಡು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು. ಆ್ಯಂಡ್ ಅವನು ಬರ್ಡೇ 24th ವೆಡ್ನಸ್ಡೇ ಇರೋದ್ರಿಂದ ಸೊ ಸಿಂಪಲ್ ಆಗಿ ಅವನಿಗೆ ಆ ದಿನ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಎಲ್ಲ ಬೇಕಾಗಿತ್ತು, ಲಡ್ಡು ಬುಡ್ಡುಗೆ, ಅದನ್ನು ಎಲ್ಲನೂ ಶಾಪಿಂಗ್ ಮಾಡೋದಕ್ಕೆ ನಾವು ಹೋಗಿರೋದು ಚಿಕ್ಕತಿರುಪ್ತಿಲಿ. ಸೊ ಈ ಒಂದು ಜ್ವಾಲ ಶಾಪು ಚಿಕ್ಕತಿರುಪ್ತಿ ಆಪೋಸಿಟಲ್ಲೇ ಸಿಗುತ್ತೆ, ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಸೊ ನನಗೇ ಶಾಕ್ ಆಗೋಯ್ತು, ಲೈಕ್ ನಾವು ಈ ಥರ ಬಟ್ಟೆಗಳಿಗೆ ಸರ್ಜಾಪುರ, ಚಿಕ್ಕಪೇಟೆ, ಜಯನಗರ ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ, ಬಟ್ ನಮಗೆ ಹತ್ರ ಲೋಕಲಲ್ಲೇ ಸರ್ಚ್ ಮಾಡಿ ಖಂಡಿತವಾಗ್ಲೂ ಅಲ್ಲಿ ನೋಡಿದ್ರೆ ಸಮಯ ಕೊಟ್ಟು ಡೆಫಿನೆಟ್ಲಿ ನಮ್ಗೆ ಇಷ್ಟ ಆಗೋದು ಸಿಗುತ್ತೆ ಅಂತ ನನಗೆ ಅವತ್ತೇ ಅನಿಸಿದ್ದು. ಒಂದ್ಸಲಿ ಏನೋ ಸಣ್ಣ ಪುಟ್ಟ ಶಾಪಿಂಗ್ ಅಂತ ಹೋಗಿದ್ದು, ಆಮೇಲೆ ಹೇಳಿ ಬಂದಿದ್ದೆ ಅವ್ರಿಗೆ ನನಗೆ ಈ ಥರ ಬಟ್ಟೆಗಳೆಲ್ಲ ಬೇಕು ಅಂತ. ಪಾಪ ತರಿಸಿದ್ರು, ತುಂಬಾ ಸಖತ್ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು, ಇಷ್ಟ ಆಯಿತು ನಮಗೆ. ಫೈನಲಿ ಒಂದಷ್ಟು ಬಟ್ಟೆಗಳನ್ನು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಗೆ ಇದೆಲ್ಲ ಸೂಟ್ ಐಟಮ್ ಅಲ್ಲಿ. ಓಕೆ, ಈಗ ಶೇರ್ವಾನಿ ಪ್ಯಾಟರ್ನ್ ಅಲ್ಲಿ ತೋರಿಸ್ತೀವಿ. ಓಕೆ, ಬೇರೆ ಫೋಟೋ ಅಲ್ಲ ವಿಡಿಯೋ ವಿಡಿಯೋ ಮಾಡ್ತಿದ್ದೀನಿ ನಾನು. ಅವನ್ ಸೈಜ್ ಇವನ್ ಸೈಜ್ ಆ ಎರಡು ಸೂಟ್ ಹಂಗೆ ತೆಗೆದು ಗುರುವಾರ ಬರ್ತೀನಿ. ಓಕೆ, ಹಾ ಓಕೆ. ರೀಸನಬಲ್ ಪ್ರೈಸ್ಗೇನೆ 2 ಬಟ್ಟೆ 4 ಬಟ್ಟೆ ನಾವು ತೊಗೊಂಡ್ವಿ, ಅಂದರೆ 2 ಜೊತೆ. ತುಂಬ ಚೆನ್ನಾಗಿತ್ತು. ಫೈನಲಿ ಮತ್ತೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮ್ಗಲ್ಲಿ ಶಾಪಿಂಗ್ ಮಾಡ್ತಾ. ಸೊ ಓಕೆ, ಲಡ್ಡು ನಂಗೆ ಜ್ಯೂಸ್ ಬೇಕು ಮಮ್ಮಿ ಅಂತಿದ್ದೆ. ಸೊ ಅಲ್ಲಿಂದ ನಾವು ಬೇಕ್ರಿಗೆ ಹೋದ್ವಿ. ಅದೇನೇ ನೋಡು, ಚೆನ್ನಾಗಿದ್ಯಾ ಬಿಟ್ಟು. ಆ್ಯಕ್ಚುಲಿ ನಮ್ಮ ಟೈಮೇ ಸರಿಯಿಲ್ಲ ಅಂತ ಅಂದ್ಕೊಂಡು ನಾವೇ ಕುತ್ಕೊಂಡು ಬಿಟ್ರೆ ನಮ್ಮನೆ ಕೆಲಸಗಳನ್ನ ಬೇರೆಯವ್ರು ಯಾರೂ ಬಂದು ಮಾಡ್ಕೊಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ನಾನೇ ತಿಳ್ಕೊಂಡು ಆದಷ್ಟು ಬೇಗ ರಿಕವರ್ ಆಗಬೇಕು ಅಂತ ಹೇಳಿ ಎಲ್ಲ ಓಡಾಟ ಶುರು ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮತ್ತಿಲ್ಲಾಂದರೆ ಎಲ್ಲ ಕೆಲಸನೂ ಪಾಪ ರಾಜುನೇ ಮಾಡ್ತಾ ಇದ್ದಿದ್ದು, ಕುಕ್ಕಿಂಗ್ ಮಾತ್ರ ನಾನು ನೋಡ್ಕೋತಾ ಇದ್ದೆ, ಅದರಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಬಟ್ ಆದಮೇಲೆ ನಾವು ಫೈನಲಿ ಡಿಸೈಡ್ ಮಾಡಿ ಈ ಥರನೇ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ಕೆಲಸ ಮತ್ತು ಏನೇನು ಶಾಪಿಂಗ್ ಮಾಡಬೇಕು, ಏನೇನು ಪ್ರಿಪೇರ್ ಮಾಡ್ಕೋಬೇಕು, ಏನೇನು ಬುಕ್ಕಿಂಗ್ ಮಾಡಬೇಕು, ಅದನ್ನು ಎಲ್ಲನೂ ಮಾಡೋದಕ್ಕೆ ಆ್ಯಕ್ಚುಲಿ ಮಂಗಳವಾರದಿಂದನೇ ಶುರು ಮಾಡಿದ್ದು ನಾವು. ಇನ್ನು ಬುಡ್ಡುದು ಫಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡೇ ಇರಲಿಲ್ಲ. ಆ ದಿನ ಜಸ್ಟ್ ಅರ್ಚನೆ ಮಾಡಿಸಿ ದೇವಸ್ಥಾನದಿಂದ ಮನೆಗೆ ಬಂದು ಮನೇಲಿ ಸಿಹಿ ಮಾಡಿದ್ದಷ್ಟೇ. ಬಟ್ ಒಂದಿನ ಮುಂಚೆನೆ ನನ್ನ ದೊಡ್ಡಕ್ಕ ಫ್ಯಾಮಿಲಿ ಬಂದು ಸೆಲೆಬ್ರೇಟ್ ಮಾಡಿ ಹೋಗಿದ್ರು. ಮೇ ಬಿ ನಾನು ಅದು ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸೋ ಫಾರ್, ಅದು ಲಾಸ್ಟ್ ಇಯರ್ ಅನಿಸುತ್ತೆ. ಬಟ್ ಈ ಇಯರ್ ನಾವು ಮಾಡಲೇಬೇಕು ಅಂತ ಹೇಳಿ ಮಾಡ್ತಿರೋದು. ಬಟ್ ಫಸ್ಟ್ ಇಯರ್ ಏನಕ್ಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ತೀರಾ ನಮ್ಮ ಕ್ಲೋಸ್ಡ್ ಒನ್ ರಿಲೇಟಿವ್ಸ್ಗೆ ತುಂಬಾ ಹುಷಾರಿರಲಿಲ್ಲ. ಸೊ ಆ ಒಂದು ನೋವಿನ ಟೈಮಲ್ಲಿ ನಾವು ಸೆಲೆಬ್ರೇಷನ್ ಅಂತ ಮಾಡೋದು ನಮಗೆ ಅಷ್ಟು ಮನಸ್ಸಿಗೆ ಬರಲಿಲ್ಲ. ಬಿಕಾಸ್ ನಾವೆಲ್ಲರೂ ಇನ್ವೈಟ್ ಮಾಡೋಕ್ಕೆ ಹೋದಾಗ್ಲೂ ಇವ್ರಿಗೆ ಬೇಕಾ ಅಂತ ಅನ್ಸೋದು ಸಹಜ ಅಲ್ವಾ. ಸೊ ಹಾಗಾಗಿ ನಾವು ಸ್ಕಿಪ್ ಮಾಡಿಬಿಟ್ಟಿದ್ವಿ, ಬೇಡ ನೆಕ್ಸ್ಟ್ ಇಯರ್ ಮಾಡೋಣ ಅಂತ.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾ ಆಲ್ಮೋಸ್ಟ್ ಒಂದಷ್ಟು ನನಗೆ ಕೊಲಾಪ್ಸ್ ಇನ್ಸ್ಟಾಗ್ರಾಮಿಂದನೇ ಬಂದಿತ್ತು. ಸೊ ಅದು ಏನೇನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಈಗ ನಾನು ಹೋಗ್ತಿರೋದು ಬಿ ಟಿ ಎಮ್ಗೆ. ಅಲ್ಲಿ ಫಸ್ಟು ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಬೇಡ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ನನಗೆ ರಾಜುಗೆ ಮಾತ್ರ ಕಪಲ್ಸ್ ಗೌನ್ ಹಾಗೆ ಸೂಟೆ ಬೇಕಾಗಿತ್ತು. ಇಲ್ಲಿಗೆ ಸಾಕು. ಇದು ಹೈಟ್ ಇದೆ ಓಕೆನೆ, ಹೈಟ್ ಶಾರ್ಟ್ ಆಗಿದೆ. ಹಾಂ ಓಕೆ ಪುಟ್ಟ, ಇಲ್ಲ ಕೊಡಿಲ್ಲ ಅವನ್ನ. ಇದರಲ್ಲೇ ಸ್ವಲ್ಪ ಇಲ್ಲಿವರೆಗೆ ಇರೋದಿಲ್ಲ ನೋಡು. ಈ ಥರದ್ರಲ್ಲೇ ಈ ಹ್ಯಾಂಡ್ಸ್ ಐ ಮೀನ್ ಈ ಥರ ಸ್ಲೀವ್ ಇಲ್ಲಿ ತನಕ ಸ್ಲೀವ್ ಇದೆ ಅಲ್ಲಿ ತನಕ ಸ್ಲೀವ್ ಇಲ್ಲ. ಇದಕ್ಕೆ ಬೇಕಾದರೆ ನೆಟ್ ಹಾಕ್ಬೋದು. ಹಾಂ ನೆಟ್ ಏನೋ ಹಾಕ್ಕೊಡ್ರಿ. ಹಾಂ ಓಕೆ ಹಂಗಲ್ವಾ, ಓಕೆ. ಇದು ಒಂದ್ಸಲ ಟ್ರೈ ಮಾಡ್ತೀನಿ. ಇದು ಮಾಡ್ತಾ ಇದ್ದೀರಾ? ಓಕೆನಾ? ಇದು ಚೆನ್ನಾಗಿದೆ, ಚೆಲ್ಲ ಪರ್ಫೆಕ್ಟಾಗಿ. ಹೋಗಿ ನೋಡೋದು ಟ್ರೈಲ್ ತೋರ್ಸ್ತೇನೆ. ಹಿಂದೆ ತಿರ್ಗೋ. ಇದಕ್ಕೆ ಗ್ರ್ಯಾಂಡ್ ಜುವೆಲ್ರಿನೂ ಬೇಕಾಗಿಲ್ಲ. ವಾವ್, ಹ್ಮ್, ಪರ್ಫೆಕ್ಟ್ ಆಗಿದೆ. ಸೀರಿಯಸ್ಲಿ, ಇಫ್ ಯು ವಾಂಟ್ ಗೋ ಅನ್. ಇಲ್ಲಿದೆ ನೋಡಿ, ಇಲ್ಲಿ ಬಾ. ಕಾಲರ್ ಫೋಲ್ಡ್ ಮಾಡ್ಬೇಕು ಅನ್ಸುತ್ತೆ ಹಿಂದೆ. ಸೂಪರ್, ಜೀನ್ಸ್ ಪ್ಯಾಂಟ್ ಮೇಲೇನೆ ಹಾಕು ಸಾಕು. ಒಳಗಡೆ ಯಾವ ಕಲರ್ ಬೇಕು? ವೈಟ್ ಹಾಕಿ. ವೈಟ್ ವೈಟ್ ಇಲ್ಲ ಬ್ಲ್ಯಾಕ್. ವೈಟ್ ಟೀ-ಶರ್ಟ್. ಹ್ಮ್, ರೌಂಡ್ ನೆಕ್. ವೈಟ್, ಹಾ, ರೌಂಡ್ ನೆಕ್ ಇಲ್ಲ ವಿ ನೆಕ್ ಹಾಕ್ಬಿಟ್ಟು ಇದು ಹಾಕ್ಬಿಟ್ಟು ಸು ಸು. ಸಾಕ್ ಸಾಕ್, ಇದೊಂದೇ ತಗೋ ನಿನ್ ಬಾಡಿಗೆಗೆ. ಇದ್ರದ್ದು ಇನ್ಸೈಡ್ ಏನಿದೆಯಮ್ಮ? ಹಾಫ್ ಕೋಟ್ ಇದೆ ತಾನೆ ಇನ್ಸೈಡ್? ಹಾಫ್ ಕೋಟ್ ಇದೆ ಇದ್ರದ್ದು. ಇಲ್ಲ ಫುಲ್ ಟ್ರಯಲ್ ಮಾಡ್ಬಿಡ್ತೀವಿ ಒಂದ್ಸಲ. ಹಾಫ್ ಕೋಟ್ ಹಾಕ್ತೀರಾ? ಟ್ರಯಲ್ ಮಾಡು. ಬುಡ್ಡು ನೋಡ್ತಾ ಇದ್ದಾನೆ. ಮಕ್ಕಳಿಗೂ ಸಿಗೋಗಿದ್ರೆ ಇಬ್ರಿಗೂ ಇವ್ರಿಬ್ಬರಿಗೂ ತಗೊಂಡ್ಬಿಡೋದಾಗಿತ್ತು. ಈ ಥರದ್ದು ಇದೆಯಲ್ಲ ಮನೆ ನಿನ್ನ ಹತ್ರ? ಇದಕ್ಕೆ ಆ ತರ ಈ ತರ ಸ್ಲೀವ್ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲ ಫ್ಲಾಟ್ ಆಗಿದ್ರೆ ಚೆನ್ನಾಗಿರುತ್ತೆ? ಓಕೆ, ರೀ ಎಲ್ಲರೂ ಫ್ಲಾಟ್ ಆ ತರ. ಹಾ, ಆ ತರ ಇದ್ರೆ ಬೇಡ ಬೇಡ ಬೇಡ. ಹಾ, ಪ್ಲೇನೇ ಇರ್ಲಿ, ಪ್ಲೇನೇ ಇರ್ಲಿ. ಹಾ ಓಕೆ ಓಕೆ, ಹಾ ಸಾಕು 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 ಸಾಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಏನೆಲ್ಲ ಆಗಿತ್ತು ಮತ್ತು ಬುಡ್ಡು ಬರ್ಡೇ ಯಾವಾಗ ಅನ್ನೋದನ್ನ ಎಲ್ಲ ವಿಚಾರಗಳನ್ನು ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಆ್ಯಂಡ್ ನೆಕ್ಸ್ಟ್ 24th ಕೂಡ ಬುಡ್ಡಿದ್ದು ಬರ್ಡೇ ನಾನು ಸೆಲೆಬ್ರೇಟ್ ಮಾಡಿದ್ದೀವಿ, ಹೇಗಿತ್ತು ಆ ದಿನ ಕೂಡ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೋ ಮೋರ್ ದ್ಯಾನ್ ಟೇಕ್ ಕೇರ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.